ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಮ ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ನಾವು ನಮ್ಮ ಕರ್ಮ ಬಾಧೆಗಳು ಅಂತ ಹೇಳ್ತೇವೆ, ನಮ್ಮ ಜನ್ಮ ಹುಟ್ಟಿರದೆ ಕರ್ಮವನ್ನ ಅನುಭವಿಸೋದಕ್ಕೆ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭು ಅಂತ ಅರ್ಜುನ ಕೇಳಿದಾಗ, ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತ ಸದಾ ಅಂತ ಹೇಳ್ತಾನೆ. ಗೀತೆಯನ್ನ ಅಭ್ಯಾಸ ಮಾಡೋದ್ರಿಂದ, ಏನು ಗೀತೆ ಅಂತಂದ್ರೆ ಬರೀ ಶ್ಲೋಕಗಳನ್ನ ಉಳ್ಳಂತಹ ಗೀತೆಯೇ ಅಂದ್ರೆ ಅಲ್ಲ, ಆ ಶ್ಲೋಕದ ಅರ್ಥವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಧರ್ಮದ ಒಂದು ಆಚರಣೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಪ್ರಾರಬ್ಧ ಕರ್ಮಗಳ ನಿವಾರಣೆ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗಾದ್ರೆ ನಾವ್ ಏನ್ ಅಳವಡಿಸ್ಕೋಬೇಕು ಅಂತಂದ್ರೆ, ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ತಂದೆ ತಾಯಿಗಳನ್ನ, ಗುರುಗಳನ್ನ, ಹಿರಿಯರನ್ನ ಗೌರವಿಸ್ಬೇಕು ಅಂತ. ಆ ತಂದೆ ತಾಯಿ ಗುರುಗಳ ಪ್ರತಿರೂಪವಾಗಿರತಕ್ಕಂಥ ಅವರು ಸದ್ಗುರು ದತ್ತಾತ್ರೇಯರು. ನಾವು ಜೀವನದಲ್ಲಿ ಅಪರಾಧ ಮಾಡದೇ ಇರೋದೇ ಇಲ್ಲ. ಕಾಯ ವಾಚ ಮನಸ ತನೋ ಮನ ಧನ ಅಂತ ಹೇಳ್ತಾರೆ. ಕಾಯ ಅಂತಂದ್ರೆ ದೇಹ, ವಾಚ ಅಂತಂದ್ರೆ ನಾವು ಆಡುವಂತಹ ಮಾತು, ಹಾಗೆ ಮನಸ್ಸು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತಹ ಮನಸ್ಸು, ಇನ್ನು ತನು ಮನ ಧನ ಅಂತಂದ್ರೆ ನಮ್ಮ ಆಂತರ್ಯದಲ್ಲಿರತಕ್ಕಂಥದ್ದು, ದೇಹದ ಒಳಗಿರತಕ್ಕಂತಹ ಜ್ಞಾನೇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳಿಂದ ಉಂಟಾಗುವಂತಹ ಭಾವನೆಗಳು, ಇವೆಲ್ಲವೂ ಕೂಡ ತನು ಮನ, ಇವೆಲ್ಲದರಿಂದ ಆರ್ಜನೆ ಮಾಡಿರುವಂತಹ ಧನ. ಇದರಲ್ಲಿ ನಾವು ಅನೇಕ ಅಪರಾಧಗಳನ್ನ ಮಾಡ್ತಾನೆ ಇರ್ತೀವಿ. ಆ ಅಪರಾಧಗಳನ್ನ ಕ್ಷಮಾಪಣೆ ಮಾಡೋದಕ್ಕೆ, ಆ ಅಪರಾಧಗಳನ್ನ ಕ್ಷಮಿಸಿ ನಮಗೆ ಮುಂದಿನ ದಾರಿಯನ್ನ ತೋರಿಸ್ತಕ್ಕಂಥ ಅವರು ಸದ್ಗುರು ದತ್ತಾತ್ರೇಯರು. ಅಂತಹ ಸದ್ಗುರು ದತ್ತಾತ್ರೇಯರಿಗೆ ಪಾದುಕಾ ಪೂಜೆಯನ್ನ ಮಾಡೋದ್ರಿಂದ, ಸದ್ಗುರು ದತ್ತಾತ್ರೇಯರಿಗೆ 108 ನಾಣ್ಯಗಳನ್ನ ಸಮರ್ಪಣೆ ಮಾಡೋದು. ಕೃಷ್ಣ ಪರಮಾತ್ಮ ಶಿಶುಪಾಲನಿಗೆ ಹೇಳ್ತಾನೆ, 108 ಅಪರಾಧಗಳನ್ನ ನಾನು ಕ್ಷಮಿಸ್ತೀನಿ, 108 ಅಪರಾಧಗಳ ಆದ ನಂತರ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಶಿಶುಪಾಲನ ತಾಯಿಗೆ ವಾಗ್ದಾನ ಮಾಡಿರ್ತಾನೆ. ಅವನು ಏನೇನೇ ನಿಂದನೆ ಮಾಡಿದ್ರು ಶಿಶುಪಾಲ ಯಾವುದಕ್ಕೂ ಬೆಲೆ ಕೊಡಲ್ಲ. ಎದುರುಗಡೆ ಕೃಷ್ಣ ಪರಮಾತ್ಮ ನಿಂತಾಗ 108 ಬೈಗುಳಗಳನ್ನ ಬೈತಾನೆ. 108 ಬೈಗುಳ ಬೈದಾಗ್ಲೂ ಕೂಡ ಏನು ಮಾತಾಡಲ್ಲ. ಕಡೆಗೆ ದ್ರೌಪದಿಯನ್ನ ಒಂದು ರೀತಿಯಲ್ಲಿ ಹೀಯಾಳಿಸಿ ಮಾತಾಡಿದಾಗ 109 ಅಪರಾಧ. ಸುದರ್ಶನ ಚಕ್ರ ಬಂದು ಶಿಶುಪಾಲನ ತಲೆಯನ್ನ ಕಡಿಯುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಹೀಗೆ ಅದು ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ 108 × 1000 ಹಾಕೊಂಡ್ರು ಅದು ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ನಾವು ಅಪರಾಧ ಮಾಡದೇ ಇರೋ ಕ್ಷಣವೇ ಇರೋದಿಲ್ಲ. ಅಂತಹ ಅಪರಾಧವನ್ನ ಕ್ಷಮಾಪಣೆ ಮಾಡಬೇಕಾದ್ರೆ ನಮಗೆ ಗುರುಗಳ ಬಿಟ್ಟರೆ ಬೇರೆ ದಾರಿ ಇರೋದಿಲ್ಲ. ಅಂತಹ ಗುರುಗಳಿಗೆ ಶತಾಪರಾಧವನ್ನ ಮನ್ನಿಸು, ಅದು ಕೋಟಿ ಅಪರಾಧ ಆಗಿದ್ರು ಕೂಡ ಶತಾಪರಾಧವನ್ನ ಮನ್ನಿಸು. 100 ಪ್ರದಕ್ಷಿಣೆ 100 ಜನುಮದ ಪಾಪವನಾಶಿಪುದು ಅಂತ. ಆ 100 ಜನ್ಮಗಳ ಪಾಪ, ನಮ್ದು ಎಷ್ಟೋ ಜನ್ಮ, 84 ಲಕ್ಷ ಜನ್ಮ ಕಳೆದು ಮಾನವ ಜನ್ಮ ಬಂದಿದೆ. ಈ ಮಾನವ ಜನ್ಮದಲ್ಲಿ ಎಷ್ಟು ಸಲಿ ಸೈಕಲ್ ಹೊಡೆದಿದೀವೋ ಗೊತ್ತಿಲ್ಲ. ಪುನರಪಿ ಜನನಿ ಜಠರೇಶಯ ನಮ್ ಅಂತ ಹೊಡಿತಾನೇ ಇರ್ತೀವಿ ಸೈಕಲ್ಲು, ನಮ್ಮ ಕರ್ಮವನ್ನ ನಿವಾರಣೆ ಮಾಡ್ಕೊಳ್ಳೋರು. ಮುಕ್ತಿ ಅನ್ನೋದು ಯಾವಾಗ ಸಿಕ್ಕುತ್ತೋ ನಮಗೆ ಗೊತ್ತಿಲ್ಲ. ಅದೆಲ್ಲ ದೊಡ್ಡ ದೊಡ್ಡ ಪದಗಳು, ನಮಗೆ ಅದರ ಅವಶ್ಯಕತೆಯೂ ಇವಾಗಿಲ್ಲ. ಆದ್ರೆ ಇವತ್ತಿನ ಜೀವನ ನಾವು ನಡೆಸಬೇಕು, ನಮಗೆ ಸಾಲದ ಬಾಧೆ ಆಗ್ಬಾರ್ದು, ಹಾಗೆ ನಮಗೆ ಶತ್ರುಗಳು ನಮ್ಮನ್ನ ಹಿಂಸೆ ಮಾಡಬಾರದು,
ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ ಅಂತ ಆಲೋಚನೆಗಳು ನಮ್ಮ ತಲೆಯ ಒಳಗಡೆ ಬರೀ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ. ಅಂತಹ ನೆಗೆಟಿವ್ ಥಾಟ್ಸ್ ನ ದೂರ ಮಾಡ್ಕೊಳ್ಳೋದಕ್ಕೆ, ನಮಗಿರೋ ಅಂತಹ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದತ್ತಾತ್ರೇಯರ ಗುರುಪಾದುಕಾ ಪೂಜೆ ಬಹಳ ವಿಶೇಷವಾಗಿರುವಂತಹದ್ದು. ನಮ್ಮ ಜೀವನದಲ್ಲಿ 108 ಅನ್ನೋ ಪದ ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ನಾನು ಹೇಳ್ತೀನಿ, ನೀವು ಮನೆಯಲ್ಲಿ ದಿನಾಗ್ಲೂ 6 ರೂಪಾಯಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ. ಏನು 6 ರೂಪಾಯಿಗಳ ಸಂಕೇತ? ಕಾಯ, ವಾಚ, ಮನಸ ತನು ಮನ ಧನ ನಿನ್ನದಪ್ಪ ಅಂತ ಹೇಳದೆ 6 ರೂಪಾಯಿಗಳ ಸಂಕೇತ. ಹಾಗೆ ನಮ್ಮ ಜೀವನದಲ್ಲಿ ಆಗುವಂತಹ ಅಪರಾಧಗಳನ್ನ ಕ್ಷಮಾಪಣೆ ಮಾಡೋದಕ್ಕಾಗಿ ದತ್ತಾತ್ರೇಯರಿಗೆ ಭಾನುವಾರಗಳಲ್ಲಿ ನಡೆಯುವಂತಹ ಪಾದುಕಾ ಪೂಜೆ. ಈ ಪಾದುಕಾ ಪೂಜೆಯ ಸಂದರ್ಭದಲ್ಲಿ ಬಂದು ದತ್ತನ 68 ಶತನಾಮಗಳ ಮುಖಾಂತರವಾಗಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಮಾಡುವಂತ ಕೇಳಿಕೊಳ್ಳೋದಕ್ಕಾಗಿ 108 ನಾಣ್ಯಗಳನ್ನ ಸಮರ್ಪಣೆ ಮಾಡುವಂತಹ ವಿಧಾನ ಇರುತ್ತೆ. ಈ 108 ನಾಣ್ಯಗಳನ್ನ ಸಮರ್ಪಣೆ ಮಾಡಿ ದತ್ತನಿಗೆ ಭಿಕ್ಷೆಯನ್ನ ಸಮರ್ಪಣೆ ಮಾಡಿದಾಗ ಹಂತ ಹಂತವಾಗಿ ಅವನು ಕರ್ಮವನ್ನ ಕಳೀತಾ ಬರ್ತಾನೆ. ಸಾಕಷ್ಟು ಜನ ಬರ್ತಾರೆ, ನಾವು ಈ ಭಾನುವಾರ ಮಾಡಿದ್ವಿ, ಭಾನುವಾರ ಮಾಡಿದ್ದಾದ್ಮೇಲೆ ಮುಂದಿನ ಭಾನುವಾರಕ್ಕೆ ಏನು ನಮ್ಗೆ ಬದಲಾವಣೆನೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅಕ್ಕಿನ ನೀರ್ ಹಾಕಿ ಒಲೆ ಮೇಲೆ ಇಟ್ಟರೆ 25 ನಿಮಿಷಗಳು ಬೇಕು ಅದು ಬೆಂದು ಅನ್ನ ಆಗೋದಕ್ಕೆ. ಇನ್ನು ನಮ್ಮ ಜನ್ಮ ಜನ್ಮಗಳ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದಕ್ಕೆ ಎಷ್ಟು ಸಮಯ ಅವಕಾಶ ಬೇಕು ಯೋಚನೆ ಮಾಡಿ. ಆದ್ರೂ ಕೂಡ ದತ್ತ ಅತಿ ಶೀಘ್ರವಾಗಿ 12 ವಾರಗಳು ಇಲ್ಲಿ ಬಂದು ಸೇವೆ ಮಾಡೋರಿಗೆ ಕರ್ಮವನ್ನ ಕಳೀತಾ ಇದ್ದಾನೆ, ಎಲ್ಲಾ ರೀತಿಯಾದ ಬಾಧೆಗಳು ನಿವಾರಣೆ ಆಗ್ತಾ ಇದೆ. ಅಂತಹ ದತ್ತನ ಒಂದು ಕೃಪಾಶೀರ್ವಾದವನ್ನ ಪಡ್ಕೊಳ್ಳುವಂತಹದ್ದೇ ಪಾದುಕಾ ಪೂಜಾ. ಆ ಪಾದುಕಾ ಪೂಜೆಯಲ್ಲಿ ದತ್ತನಿಗೆ ಅವನ ಪಾದುಕೆಗಳಿಗೆ ನೀವೇ ಅಭಿಷೇಕವನ್ನ ಮಾಡಿ ಆ ನಂತರ ನಿಮ್ಮ ಜೀವನದ ಶತಾಪರಾಧಗಳನ್ನ ಮನ್ನಿಸುವಂತ ಹೇಳಿ ಓಂ ಶ್ರೀ ಗುರುದೇವ ದತ್ತ ಅಂತ ಹೇಳ್ತಾ ನಾಣ್ಯವನ್ನ ಸಮರ್ಪಣೆ ಮಾಡಿದ್ರೆ 3 ಭಾನುವಾರಗಳ ರೀತಿ ಮಾಡಿ ಆಮೇಲೆ ನಡೆಯುವಂತಹ ಮಿರಾಕಲ್ಸ್ ನ ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತೂ.